ಸ್ನೇಹಿತರೆ, ಈಶ್ವರನ ವಾಸವಂತೂ ನಮ್ಮೆಲ್ಲರ ಹೃದಯದಲ್ಲಿಯೂ ಇರುತ್ತದೆ. ಈಶ್ವರನು ಈ ಸೃಷ್ಟಿಯ ಕಣಕಣದಲ್ಲೂ ಸಹ ವಾಸವಾಗಿದ್ದಾರೆ. ಆದರೆ ಯಾವಾಗ ನಾವು ಭಗವಂತನನ್ನು ಅವರ ಮಂಗಳ ಸ್ವರೂಪದಲ್ಲಿ ನಿರ್ಮಾಣಗೊಂಡಿರುವಂಥ ಮೂರ್ತಿಯನ್ನು ನೋಡಿ ಅವರ ಪೂಜೆಯನ್ನು ಮಾಡ್ತೀವೋ, ಇದರಿಂದ ನಮಗೆ ಪೂಜೆಯ ಅಧಿಕ ಲಾಭಗಳು ಸಿಗುತ್ತವೆ. ಭಗವಂತನನ್ನು ಮೂರ್ತಿಯ ರೂಪದಲ್ಲಿ ಸ್ಥಾಪನೆ ಮಾಡಿ ಅವರನ್ನು ಪೂಜೆ ಮಾಡುವುದರ ಹಿಂದೆ ಆಧ್ಯಾತ್ಮಿಕವಷ್ಟೇ ಅಲ್ಲ, ಬದಲಿಗೆ ಇದರ ಹಿಂದೆ ವೈಜ್ಞಾನಿಕ ರಹಸ್ಯ ಕೂಡ ಅಡಗಿದೆ. ಯಾವಾಗ ನಾವು ನಮ್ಮ ಆರಾಧ್ಯ ದೇವನನ್ನು ಮೂರ್ತಿಯ ರೂಪದಲ್ಲಿ ನೋಡುತ್ತೇವೋ, ಇಲ್ಲಿ ನಮ್ಮ ಮನಸ್ಸು ಆತ್ಮ ಸಂಪೂರ್ಣ ರೂಪದಲ್ಲಿ ಭಗವಂತನಿಗೋಸ್ಕರ ಸಮರ್ಪಣೆಯಾಗುತ್ತದೆ. ಯಾವಾಗ ಆ ಮೂರ್ತಿಗೆ ಪೆಟ್ಟು ಹತ್ತುತ್ತದೆಯೋ ಅಥವಾ ತಿಳಿಯದೆ ನಮ್ಮ ಕೈಗಳಿಂದ ಆ ಮೂರ್ತಿ ಕೆಳಗಡೆ ಬಿದ್ದರೆ ಆಗ ನಮಗೆ ತುಂಬ ದುಃಖ ನೋವು ಉಂಟಾಗುತ್ತದೆ. ಯಾಕಂದರೆ ನಮ್ಮ ಶ್ರದ್ಧೆ ಮತ್ತು ನಂಬಿಕೆ ಆ ಮೂರ್ತಿಯಲ್ಲಿರುವಂಥ ಭಗವಂತನಿಗೆ ಹೊಂದಿಕೊಂಡಿರುತ್ತದೆ. ಪ್ರಾಚೀನ ಕಾಲದಿಂದಲೇ ನಮ್ಮ ಹಿಂದೂ ಧರ್ಮದಲ್ಲಿ ಭಗವಂತನ ಮೂರ್ತಿಗಳಿಗೆ ಅಧಿಕವಾದ ಮಹತ್ವವನ್ನು ಕೊಡುತ್ತಾ ಬಂದಿದ್ದಾರೆ. ಮನೆಯಲ್ಲಿ ಮೂರ್ತಿಗಳನ್ನು ಇಡೋದಾಗಲಿ, ಅವುಗಳನ್ನು ವಿಧಿವಿಧಾನದಿಂದ ಪೂಜೆ ಮಾಡೋದಾಗಲಿ, ಇವು ಮನುಷ್ಯನ ಶರೀರ ಮತ್ತು ಮನಸ್ಸನ್ನು ಎರಡನ್ನು ಶುದ್ಧಿ ಮಾಡುತ್ತವೆ. ಶಾಸ್ತ್ರಗಳ ಅನುಸಾರವಾಗಿ ಭಗವಂತನ ಮೂರ್ತಿಗಳನ್ನು ಪ್ರತಿನಿತ್ಯ ಪೂಜೆ ಆರಾಧನೆ ಮಾಡೋದರಿಂದ ಭಗವಂತನ ಮೇಲಿರುವಂಥ ಶ್ರದ್ಧೆ ಮತ್ತು ನಂಬಿಕೆಯಲ್ಲಿ ವೃದ್ಧಿಯಾಗುತ್ತದೆ. ಯಾವಾಗ ನಾವು ನಮ್ಮ ದೇವರ ಕೋಣೆಯಲ್ಲಿ ಭಗವಂತನ ಮೂರ್ತಿಯನ್ನು ಇಡುತ್ತೇವೋ, ಇಲ್ಲಿ ನಮ್ಮ ಸಂಪೂರ್ಣ ಏಕಾಗ್ರತೆ ದೇವರ ಮೇಲೆ ಇರುತ್ತದೆ. ಈ ಮೂಲಕ ನಾವು ಭಗವಂತನೊಂದಿಗೆ ಕನೆಕ್ಟ್ ಆಗುತ್ತೇವೆ. ಇದರಿಂದ ನಮ್ಮ ಮನಸ್ಸು ಜಲಾಶಯದ ರೀತಿ ಶಾಂತಗೊಳ್ಳುತ್ತದೆ. ನಂತರ ನಾವು ಈಶ್ವರನ ಭಕ್ತಿಯಲ್ಲಿ ತಲ್ಲೀನರಾಗುತ್ತೇವೆ. ಆದರೆ ಸ್ನೇಹಿತರೆ, ದೇವರ ಕೋಣೆಯಲ್ಲಿ ದೇವನ ದೇವತೆಗಳ ಮೂರ್ತಿಗಳನ್ನು ಇಡುವುದಕ್ಕೂ ಕೂಡ ಕೆಲವು ನಿಯಮಗಳು ಇವೆ. ಶಾಸ್ತ್ರಗಳಲ್ಲಿ ದೇವರ ಕೋಣೆಯಲ್ಲಿ ದೇವನ ದೇವತೆಗಳ ಮೂರ್ತಿಯನ್ನು ಇಡಲು ಮತ್ತು ಅವರ ಪೂಜೆ ಮಾಡುವಂಥ ವಿಧಿಯನ್ನು ತಿಳಿಸಿದ್ದಾರೆ. ನಮ್ಮ ವಾಸ್ತುಶಾಸ್ತ್ರದಲ್ಲಿ ದೇವರ ಕೋಣೆಯಲ್ಲಿ ದೇವರ ಮೂರ್ತಿಗಳನ್ನು ಇಡುವಂಥ ಸರಿಯಾದ ಪದ್ಧತಿಯ ಬಗ್ಗೆ ತಿಳಿಸಿದ್ದಾರೆ. ಒಂದು ವೇಳೆ ನಾವೇನಾದರೂ ಈ ನಿಯಮಗಳನ್ನು ಪಾಲಿಸುತ್ತಾ ದೇವಾನುದೇವತೆಗಳ ಮೂರ್ತಿಗಳನ್ನು ಪೂಜೆ ಮಾಡಿದ್ರೆ ಖಂಡಿತವಾಗಿ ನಮ್ಮ ಜೀವನ ಸುಖಕರ ಆಗುತ್ತದೆ. ತಪ್ಪಾದ ರೀತಿಯಲ್ಲಿ ಮೂರ್ತಿಗಳನ್ನು ಇಡೋದಾಗಲಿ, ವಿಧಿ ಇಲ್ಲದೆ ಮೂರ್ತಿಗಳನ್ನು ಪೂಜೆ ಮಾಡೋದು, ಚಿತ್ರ ವಿಚಿತ್ರವಾದ ಮೂರ್ತಿಗಳ ಸ್ಥಾಪನೆ ಮಾಡೋದಾಗಲಿ, ದೇವರ ಕೋಣೆಯಲ್ಲಿ ದೇವರ ಮೂರ್ತಿಗಳನ್ನು ಬಿಟ್ಟು ಬೇರೆ ಮೂರ್ತಿ ಇಡೋದಾಗಲಿ, ಇತ್ಯಾದಿ ಪ್ರಕಾರದ ಚಿಕ್ಕ ಚಿಕ್ಕ ತಪ್ಪುಗಳ ಕಾರಣದಿಂದ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಸಂಚಾರ ಆಗುತ್ತದೆ. ನಿಯಮಗಳನ್ನು ಪಾಲಿಸದೇ ಇರುವ ಕಾರಣದಿಂದಾಗಿ ನಮ್ಮ ಮೂಲಕ ಮಾಡಿದಂಥ ಪೂಜೆ ಕೂಡ ವ್ಯರ್ಥ ಆಗುತ್ತದೆ. ಶಾಸ್ತ್ರಗಳ ಅನುಸಾರವಾಗಿ ಕೆಲವು ದೇವಾನುದೇವತೆಗಳ ಮೂರ್ತಿಯನ್ನು ಸಹ ದೇವರ ಕೋಣೆಯಲ್ಲಿ ಇಡಬಾರದು. ಯಾಕಂದರೆ ಇವರ ಪೂಜೆಯ ವಿಧಿ ತುಂಬ ಕಠಿಣವಾಗಿರುತ್ತದೆ. ಇವರ ಪೂಜೆ ಮಾಡುವ ಸಮಯ ಕಠಿಣವಾದ ನಿಯಮಗಳನ್ನು ಪಾಲಿಸಬೇಕು. ಇವುಗಳನ್ನು ಸಾಧಾರಣವಾದ ಮನುಷ್ಯರು ಪಾಲಿಸುವುದಿಲ್ಲ. ಇದೇ ಒಂದು ಕಾರಣದಿಂದಾಗಿ ಶಾಸ್ತ್ರದಲ್ಲಿ ಕೆಲವು ಮೂರ್ತಿಗಳನ್ನು ಮನೆಯಲ್ಲಿಡೋದನ್ನು ನಿಷೇಧಿಸಿದ್ದಾರೆ. ಕೆಲವು ಜನರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ಕೆಲವು ಮೂರ್ತಿಗಳನ್ನು ಮನೆಯಲ್ಲಿ ತಂದು ಇಡ್ತಾರೆ. ಇವುಗಳ ಅಶುಭ ಪ್ರಭಾವ ಅವರ ಜೀವನದಲ್ಲಿ ಬೀಳುತ್ತದೆ. ಕೆಲವು ದೇವಾನ ದೇವತೆಗಳ ಪೂಜೆಯನ್ನು ತಂತ್ರ ಸಾಧನೆ ಮತ್ತು ಅಘೋರಿ ವಿದ್ಯೆಯಿಂದ ಮಾಡಲಾಗುತ್ತದೆ. ಇಲ್ಲಿ ತಾಂತ್ರಿಕ ಪೂಜೆಯನ್ನು ನಾವು ನಮ್ಮ ಮನೆಗಳಲ್ಲಿ ಮಾಡಲು ಸಾಧ್ಯವಾಗೋದಿಲ್ಲ. ಹಾಗಾಗಿ ಈ ಕೆಲವು ಮೂರ್ತಿಗಳನ್ನು ಮನೆಯಲ್ಲಿ ಇಡಬಾರದು. ಜೊತೆಗೆ ವಾಸ್ತುಶಾಸ್ತ್ರದ ಅನುಸಾರವಾಗಿ ದೇವಾನ ದೇವತೆಗಳ ಮೂರ್ತಿಯನ್ನು ಮನೆಯಲ್ಲಿ ಇಡುವ ಮುನ್ನ ಅವುಗಳ ಸ್ವರೂಪವನ್ನು ಗಮನದಲ್ಲಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಪ್ರತಿಯೊಂದು ದೇವಾನ ದೇವತೆಗಳನ್ನು ಒಂದು ವಿಶಿಷ್ಟವಾದ ರೂಪದಲ್ಲಿ ಪೂಜೆ ಮಾಡಬೇಕು. ಆಗ ಮಾತ್ರ ಅವರ ಶುಭ ಫಲ ಸಿಗುತ್ತದೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾವು ಯಾವ ರೀತಿಯ ಮೂರ್ತಿಗಳನ್ನು ದೇವರ ಕೋಣೆಯಲ್ಲಿ ಇಡಬಾರದು, ಯಾವ ಮೂರ್ತಿಗಳು ಅಶುಭ ಫಲವನ್ನು ಕೊಡುತ್ತವೆ ಮತ್ತು ಯಾವ ಮೂರ್ತಿಗಳು ಶುಭ ಫಲವನ್ನು ಕೊಡುತ್ತವೆ, ಜೊತೆಗೆ ವಾಸ್ತುಶಾಸ್ತ್ರದ ಅನುಸಾರವಾಗಿ ದೇವರ ಕೋಣೆ ಹೇಗಿರಬೇಕು, ದೇವರ ಕೋಣೆಯ ದಿಕ್ಕು ಯಾವುದಾಗಿರಬೇಕು, ದೇವರ ಕೋಣೆಯಲ್ಲಿ ಪೂಜೆ ಮಾಡುವಾಗ ನಾವು ಯಾವ ಮಹತ್ವಪೂರ್ಣವಾದ ನಿಯಮಗಳನ್ನು ಪಾಲಿಸಬೇಕು, ಈ ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ತಿಳಿಯೋಣ. ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಇಲ್ಲಿಯ ತನಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಹಾಗೆ ಭಕ್ತಿಯಿಂದ ಎಲ್ಲರೂ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಕೃಷ್ಣ ಅಂತ ಬರೆಯಿರಿ. ಮನೆಯಲ್ಲಿ ಪ್ರತಿದಿನ ಪೂಜೆ ಪಾಠಗಳನ್ನು ಮಾಡೋದರಿಂದ ಮನೆಗೆ ಸಂತೋಷಗಳು ಬರುತ್ತವೆ, ಮನೆಯ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗುತ್ತವೆ. ಆದರೆ ಇವೆಲ್ಲ ವಾಸ್ತುವಿನ ಅನುಸಾರವಾಗಿ ದೇವರ ಕೋಣೆ ಸರಿಯಾದ ದಿಕ್ಕಿನಲ್ಲಿದ್ದಾಗ ಮಾತ್ರ ನಡೆಯುತ್ತವೆ. ಒಂದು ವೇಳೆ ದೇವರ ಕೋಣೆಯ ದಿಕ್ಕು ಸ್ಥಳ ತಪ್ಪಾಗಿದ್ದರೆ
ನಮ್ಮ ಮನೆಯ ಮೇಲಾಗಲಿ ಕುಟುಂಬದವರ ಮೇಲೆ ಇದರ ವಿರುದ್ಧವಾದ ಫಲ ಸಿಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ವಾಸ್ತುವಿನ ಅನುಸಾರವಾಗಿ ದೇವರ ಕೋಣೆ ಹೇಗಿರಬೇಕು, ದೇವರ ಕೋಣೆಯಲ್ಲಿ ಮೂರ್ತಿಗಳ ಸ್ಥಾಪನೆ ಹೇಗೆ ಮಾಡಬೇಕಂತ ತಿಳಿಯೋಣ. ಜೊತೆಗೆ ಯಾವ ರೀತಿಯ ಮೂರ್ತಿಗಳನ್ನು ದೇವರ ಕೋಣೆಯಲ್ಲಿ ಇಡಬಾರ್ದಂತಾನು ತಿಳಿದುಕೊಳ್ಳೋಣ. ವಾಸ್ತುವಿನ ಅನುಸಾರವಾಗಿ ದೇವರ ಕೋಣೆ ಯಾವತ್ತಿಗೂ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು. ಈಶಾನ್ಯ ದಿಕ್ಕು ಅಂದರೆ ಪೂರ್ವ ಮತ್ತು ಉತ್ತರ ದಿಕ್ಕಿನ ಮಧ್ಯೆ ಇರುವಂಥ ದಿಕ್ಕು ಆಗಿದೆ. ಯಾಕಂದರೆ ಈ ದಿಕ್ಕಿನಲ್ಲಿ ಎಲ್ಲ ಸಕಾರಾತ್ಮಕ ಶಕ್ತಿಗಳ ವಾಸ ಇರುತ್ತದೆ. ಈ ದಿಕ್ಕಿನಲ್ಲಿ ದೇವರ ಕೋಣೆ ನಿರ್ಮಿಸೋದ್ರಿಂದ, ಪೂಜೆ ಪಾಠಗಳನ್ನು ಮಾಡೋದ್ರಿಂದ ಅಧಿಕ ಶುಭ ಫಲಗಳು ಸಿಗುತ್ತವೆ. ವಾಸ್ತುವಿನ ಅನುಸಾರವಾಗಿ ದೇವರ ಕೋಣೆಯನ್ನು ಯಾವತ್ತಿಗೂ ಸ್ವಚ್ಛವಾಗಿ ಇರಿಸಬೇಕು. ದೇವರ ಕೋಣೆಯಲ್ಲಿ ಒಡೆದು ಹೋದಂಥ ವಸ್ತುಗಳು, ಹಳೆಯದಾಗಿರುವ ಬಟ್ಟೆ, ಹಳೆಯ ಪಾತ್ರೆಗಳು, ಚರ್ಮದಿಂದ ರೆಡಿಯಾದಂಥ ವಸ್ತುಗಳಾಗಲಿ, ಇತ್ಯಾದಿ ನೆಗೆಟಿವ್ ವಸ್ತುಗಳು ಇರಬಾರ್ದು. ಇಲ್ಲವಾದರೆ ಇವುಗಳ ನೆಗೆಟಿವ್ ಪ್ರಭಾವ ಮನೆಯ ಮೇಲೆ ಬೀಳುತ್ತದೆ. ದೇವರ ಕೋಣೆಯಲ್ಲಿ ಯಾವತ್ತಿಗೂ ದೀಪವನ್ನು ಹಚ್ಚಿರಬೇಕು. ಪ್ರತಿನಿತ್ಯ ಸಾಯಂಕಾಲ ದೇವರ ಕೋಣೆಯಲ್ಲಿ ಒಂದು ದೀಪವನ್ನು ಖಂಡಿತವಾಗಿ ಉರಿಸಬೇಕು. ಇದರಿಂದ ದೇವರ ಕೋಣೆಯಲ್ಲಿ ಸಕಾರಾತ್ಮಕ ಶಕ್ತಿ ವಾಸ ಮಾಡುತ್ತದೆ. ಯಾವ ಸ್ಥಾನದಲ್ಲಿ ದೇವರ ಕೋಣೆ ಇರುತ್ತದೆಯೋ ಅಲ್ಲಿ ಸ್ನಾನ ಮಾಡದೇ ಹೋಗಬಾರದು. ಸ್ನಾನ ಮಾಡದೆ ದೇವರ ಕೋಣೆಯನ್ನು ಸ್ಪರ್ಶ ಕೂಡ ಮಾಡಬಾರದು. ಚಂದ್ರಗ್ರಹಣ ಆಗಲಿ ಸೂರ್ಯಗ್ರಹಣದ ಸಮಯದಲ್ಲಿ ದೇವರ ಕೋಣೆಯನ್ನು ಯಾವುದಾದ್ರೂ ಬಟ್ಟೆಯಿಂದ ಮುಚ್ಚಿರಬೇಕು. ಇದರಿಂದ ದೇವರ ಕೋಣೆ ಪವಿತ್ರವಾಗಿ ಇರುತ್ತದೆ. ಈಗ ದೇವರ ಕೋಣೆಯಲ್ಲಿ ಇಟ್ಟಿರುವಂಥ ಮೂರ್ತಿಗಳ ಬಗ್ಗೆ ಇರುವಂಥ ಮಹತ್ವಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಎಲ್ಲಕ್ಕಿಂತ ಮೊದಲಾಗಿರೋದು ಗಣಪತಿಯ ಮೂರ್ತಿ. ಪುರಾಣಗಳಲ್ಲಿ ಗಣಪತಿಯನ್ನು ಪ್ರಥಮ ಪೂಜ್ಯ ಅಂತ ತಿಳಿಯಲಾಗಿದೆ. ಯಾವುದೇ ಕಾರ್ಯವನ್ನು ಪ್ರಾರಂಭ ಮಾಡುವ ಮುನ್ನ ಭಗವಂತನಾದ ಶ್ರೀ ಗಣೇಶರ ಪೂಜೆಯನ್ನು ಮಾಡಲಾಗುತ್ತದೆ. ದೇವರ ಕೋಣೆಯಲ್ಲಿ ಗಣಪತಿಯ ಒಂದೇ ಮೂರ್ತಿಯನ್ನು ಇಡಬೇಕು. ಒಂದಕ್ಕಿಂತ ಹೆಚ್ಚಿನ ಗಣಪತಿಯ ಮೂರ್ತಿಯನ್ನು ಇಡಬಾರದು. ವಾಸ್ತುವಿನ ಅನುಸಾರವಾಗಿ ಗಣಪತಿಯನ್ನು ತಾಯಿ ಲಕ್ಷ್ಮೀದೇವಿಯ ಎಡಬದಿಯಲ್ಲಿ ಇಡಬೇಕು ಮತ್ತು ಸರಸ್ವತಿ ದೇವಿಯನ್ನು ತಾಯಿ ಲಕ್ಷ್ಮೀದೇವಿಯ ಬಲಭಾಗದಲ್ಲಿ ಇಡಬೇಕು. ಯಾವ ಸ್ಥಾನದಲ್ಲಿ ತಾಯಿ ಲಕ್ಷ್ಮೀದೇವಿ, ಗಣಪತಿ, ಸರಸ್ವತಿ ದೇವಿಯ ಇಂಥ ಮೂರ್ತಿ ಅಥವಾ ಫೋಟೋ ಇರುತ್ತದೆಯೋ ಆ ಸ್ಥಾನದಲ್ಲಿ ಅಜ್ಞಾನ, ದರಿದ್ರತೆ, ಸಂಕಟಗಳು ಬರೋದಿಲ್ಲ. ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಗಣಪತಿ ಮೂರ್ತಿ ರೆಡಿ ಆಗಿರಬಾರ್ದು. ಗಣಪತಿಯು ನಿಂತಿರುವಂಥ, ನೃತ್ಯ ಮಾಡುತ್ತಿರುವಂಥ ಮೂರ್ತಿಯನ್ನು ಯಾವತ್ತಿಗೂ ಇಡಬಾರದು. ಗಣಪತಿ ಕುಳಿತಿರುವಂಥ, ಆಶೀರ್ವಾದವನ್ನು ನೀಡುತ್ತಿರುವಂಥ ಮೂರ್ತಿ ಇರಬೇಕು. ಸ್ನೇಹಿತರೆ, ತಾಯಿ ಲಕ್ಷ್ಮೀದೇವಿಯ ಮೂರ್ತಿ ಮನೆಯಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್ ಇದೆ. ತಾಯಿ ಲಕ್ಷ್ಮೀದೇವಿ ಧನ ಸಂಪತ್ತು, ಸುಖ ಸಮೃದ್ಧಿಯನ್ನು ನೀಡುತ್ತಾರೆ. ಅವರು ಇದ್ದ ಸ್ಥಾನದಲ್ಲಿ ದರಿದ್ರತೆ ಬರೋದಿಲ್ಲ. ಹಾಗಾಗಿ ಪೂಜೆಯ ಕೊನೆಯಲ್ಲಿ ತಾಯಿ ಲಕ್ಷ್ಮೀದೇವಿಯ ಮೂರ್ತಿ ಖಂಡಿತವಾಗಿ ಇರಬೇಕು. ಆದರೆ ತಾಯಿ ಲಕ್ಷ್ಮೀದೇವಿಯ ಮೂರ್ತಿಯನ್ನು ಇಡುವ ಸಮಯದಲ್ಲಿ ಶಾಸ್ತ್ರಗಳಲ್ಲಿರುವಂಥ ನಿಯಮಗಳನ್ನು ಪಾಲಿಸುವುದು ತುಂಬ ಇಂಪಾರ್ಟೆಂಟ್ ಇದೆ. ವಾಸ್ತುವಿನ ಅನುಸಾರವಾಗಿ ದೇವರ ಕೋಣೆಯಲ್ಲಿ ಯಾವತ್ತಿಗೂ ತಾಯಿ ಲಕ್ಷ್ಮೀದೇವಿ ಕುಳಿತಿರುವಂಥ ಸ್ಥಿತಿಯಲ್ಲಿ ಇರಬೇಕು. ದೇವರ ಕೋಣೆಯಲ್ಲಿ ಯಾವತ್ತಿಗೂ ತಾಯಿ ಲಕ್ಷ್ಮೀದೇವಿ ನಿಂತಿರುವಂಥ ಮೂರ್ತಿಯನ್ನು ಇಡಬಾರದು. ಕಮಲದ ಮೇಲೆ ಕುಳಿತಿರುವಂಥ ತಾಯಿ ಲಕ್ಷ್ಮೀದೇವಿಯ ಮೂರ್ತಿಯನ್ನು ಖಂಡಿತವಾಗಿ ನೀವು ತೆಗೆದುಕೊಂಡು ಬನ್ನಿರಿ. ಒಂದು ವೇಳೆ ತಾಯಿ ಲಕ್ಷ್ಮೀದೇವಿಯ ಮೂರ್ತಿಯ ಎರಡೂ ಪಕ್ಕದಲ್ಲಿ ಆನೆಯ ಮೂರ್ತಿಗಳನ್ನು ಇಟ್ಟರೆ ಇದು ಅತ್ಯಂತ ಶುಭ ಫಲಗಳನ್ನು ನೀಡುತ್ತದೆ. ಜೊತೆಗೆ ಎಲ್ಲಿ ಭಗವಂತನಾದ ವಿಷ್ಣುವಿನ ವಾಸ ಇರುತ್ತದೆಯೋ ಅಲ್ಲಿಯೇ ತಾಯಿ ಲಕ್ಷ್ಮೀದೇವಿ ವಾಸ ಮಾಡುತ್ತಾರೆ. ಹಾಗಾಗಿ ಒಂದು ವೇಳೆ ತಾಯಿ ಲಕ್ಷ್ಮೀದೇವಿಯ ಮೂರ್ತಿಯ ಜೊತೆಗೆ ಭಗವಂತನಾದ ವಿಷ್ಣುವಿನ ಮೂರ್ತಿಯನ್ನು ನೀವು ಇಟ್ಟರೆ ಇದು ಅತ್ಯಂತ ಲಾಭವನ್ನು ಕೊಡುತ್ತದೆ. ತಾಯಿ ಲಕ್ಷ್ಮೀದೇವಿಯ ಪೂಜೆಯನ್ನು ಯಾವತ್ತಿಗೂ ಭಗವಂತನಾದ ವಿಷ್ಣುವಿನ ಜೊತೆ ಮಾಡಬೇಕು. ಲಕ್ಷ್ಮೀನಾರಾಯಣರ ಪೂಜೆಯಲ್ಲಿ ಅಕ್ಷತೆ ಮತ್ತು ತುಳಸಿಗೆ ತುಂಬ ಮಹತ್ವ ಇದೆ. ಲಕ್ಷ್ಮೀನಾರಾಯಣರ ಪೂಜೆಯಲ್ಲಿ ಒಡೆದು ಹೋದಿರುವಂಥ ಅಕ್ಷತೆಗಳ ಪ್ರಯೋಗ ಮಾಡಬಾರದು. ಇನ್ನು ಮೂರನೇದಾಗಿರೋದು ಆಂಜನೇಯ ಸ್ವಾಮಿಯ ಮೂರ್ತಿ. ಸ್ನೇಹಿತರೆ, ಸಾಮಾನ್ಯವಾಗಿ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಲು ಜನರ ಮನಸ್ಸಿನಲ್ಲಿ ಕೆಲವು ಗೊಂದಲಗಳು ಸೃಷ್ಟಿಯಾಗುತ್ತವೆ. ಅದು ದೇವರ ಕೊನೆಯಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಇಡಬೇಕಾ ಇಡಬಾರ್ದನ್ನೋ ಸಂಶಯ ಇರುತ್ತೆ. ಆದರೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ದೇವರ ಕೊನೆಯಲ್ಲಿ ಖಂಡಿತವಾಗಿ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಇಡಬೇಕು. ಆಂಜನೇಯ ಸ್ವಾಮಿ ಸಂಕಟಗಳನ್ನು ನಾಶ ಮಾಡುವಂಥ ದೇವರಾಗಿದ್ದಾರೆ. ಮನೆಯಲ್ಲಿ ಆಂಜನೇಯ ಸ್ವಾಮಿ ಇದ್ದರೆ ಯಾವುದೇ ಪ್ರಕಾರದ ಭಯ ಇರೋದಿಲ್ಲ. ಕೆಟ್ಟ ಶಕ್ತಿಗಳು ಮನೆಯ ಒಳಗಡೆ ಪ್ರವೇಶ ಮಾಡೋದಿಲ್ಲ. ಇಲ್ಲಿ ಗ್ರಹದೋಷ ಕೂಡ ನಾಶ ಆಗುತ್ತದೆ, ಕಷ್ಟಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ನೀವು ಕುಳಿತಿರುವಂಥ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಖಂಡಿತವಾಗಿ ಮನೆಯಲ್ಲಿ ಸ್ಥಾಪನೆ ಮಾಡಿ. ಒಂದು ವೇಳೆ ಕುಟುಂಬದಲ್ಲಿ ಕ್ಲೇಶ ಇದ್ದರೆ, ಜಗಳಗಳು ಆಗುತ್ತಿದ್ದರೆ, ಅಣ್ಣ ತಮ್ಮಂದರಲ್ಲಿ ಪ್ರೀತಿ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ರಾಮ ದರ್ಬಾರಿನ ಫೋಟೋವನ್ನು ಖಂಡಿತವಾಗಿ ಇಡಿ. ನೀವು ರಾಮ ದರ್ಬಾರಿನ ಮೂರ್ತಿಯನ್ನು ಸಹ ತರಬಹುದು. ಇದರಲ್ಲಿ ಆಂಜನೇಯ ಸ್ವಾಮಿ ಕೂಡ ಇರ್ತಾರೆ. ಇದನ್ನು ದೇವರ ಕೋಣೆಯಲ್ಲಿ ಸ್ಥಾಪನೆ ಮಾಡಿದ್ರೆ ಕುಟುಂಬದಲ್ಲಿ ಪ್ರೀತಿ ಶಾಂತಿ ಇರುತ್ತದೆ. ಇವುಗಳ ಜೊತೆಗೆ
ದೇವರ ಕೊನೆಯಲ್ಲಿ ಖಂಡಿತವಾಗಿ ಶಿವಲಿಂಗವನ್ನು ಇಡಬೇಕು. ಒಂದು ಮಾತು ನೆನಪಿರಲಿ, ಶಿವಲಿಂಗ ತುಂಬ ದೊಡ್ಡದಾಗಿ ಇರಬಾರದು. ಶಿವಲಿಂಗವನ್ನು ಸ್ಥಾಪನೆ ಮಾಡೋದಾದರೆ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಪ್ರತಿದಿನ ಶಿವಲಿಂಗಕ್ಕೆ ಜಲವನ್ನು ಅರ್ಪಿಸಲು ಸಾಧ್ಯವಾದರೆ ಆಗ ಮಾತ್ರ ಶಿವಲಿಂಗವನ್ನು ಮನೆಯಲ್ಲಿ ಇಡಬೇಕು. ಒಂದೊಳ್ಳೆ ನಿಮ್ಮಿಂದ ಈ ರೀತಿ ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ ಶಿವಲಿಂಗವನ್ನು ಇಡಬಾರದು. ಶಿವಲಿಂಗವನ್ನು ಪ್ರತಿದಿನ ಜಲ ಮತ್ತು ಹಾಲಿನಿಂದ ಅಭಿಷೇಕ ಮಾಡೋದು ಅನಿವಾರ್ಯವಾಗಿರುತ್ತದೆ. ಒಂದೊಳ್ಳೆ ನಿಮಗೆ ಶಿವಲಿಂಗವನ್ನು ಇಡಲು ಸಾಧ್ಯವಾಗಲಿಲ್ಲ ಅಂದರೆ ನೀವು ಶಿವಪರಿವಾರದ ಮೂರ್ತಿ ಅಥವಾ ಫೋಟೋವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಹುದು. ಇದರಿಂದ ಇಡೀ ಕುಟುಂಬದಲ್ಲಿ ಸಂತೋಷ ಇರುತ್ತದೆ. ಈಗ ವಾಸ್ತುಶಾಸ್ತ್ರದ ಅನುಸಾರವಾಗಿ ಯಾವ ಮೂರ್ತಿಗಳನ್ನು ಜೋಡಿಯಾಗಿ ಇಡಬೇಕು ಮತ್ತು ಯಾವ ಮೂರ್ತಿಗಳನ್ನು ಇಡಬಾರ್ದಂತ ತಿಳಿಯೋಣ. ವಾಸ್ತುವಿನ ಅನುಸಾರವಾಗಿ ದೇವರ ಕೋಣೆಯಲ್ಲಿ ರಾಧಾಕೃಷ್ಣರ ಮೂರ್ತಿಯನ್ನು ಜೋಡಿಯಾಗಿ ಇಡಬೇಕು. ಇದರಿಂದ ಗಂಡ ಹೆಂಡತಿಯ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ, ಗೃಹಕ್ಲೇಶ ಇದ್ದರೂ ದೂರ ಆಗುತ್ತದೆ, ಜೊತೆಗೆ ಧನ ಸಂಪತ್ತಿನಲ್ಲಿ ವೃದ್ಧಿ ಕಾಣುವಿರಿ. ವಾಸ್ತುವಿನ ಅನುಸಾರವಾಗಿ ಶಿವಲಿಂಗ ಮತ್ತು ಭಗವಂತನಾದ ವಿಷ್ಣುವಿನ ಮೂರ್ತಿಯನ್ನು ಜೊತೆಯಾಗಿ ಇಡಬಾರದು, ಯಾಕಂದರೆ ಇಬ್ಬರ ಪೂಜೆಯಲ್ಲಿ ಸ್ವಲ್ಪ ವಿಭಿನ್ನತೆಗಳು ಇವೆ. ಇಲ್ಲಿ ಭಗವಂತನಾದ ಶಿವನ ಮೇಲೆ ತುಳಸಿ ಎಲೆಗಳನ್ನು ಅರ್ಪಿಸಲಾಗೋದಿಲ್ಲ. ಇಲ್ಲಿ ಭಗವಂತನಾದ ವಿಷ್ಣು ತುಳಸಿ ಎಲೆ ಇಲ್ಲ ಅಂದರೆ ಯಾವುದೇ ಪ್ರಕಾರದ ನೈವೇದ್ಯಗಳನ್ನು ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ಶ್ರೀಹರಿ ವಿಷ್ಣು ದೇವಾದಿದೇವ ಮಹಾದೇವರ ಮೂರ್ತಿಯನ್ನು ಸಪರೇಟಾಗಿ ಇಡಬೇಕು. ನೀವು ನಿಮ್ಮ ಮನೆಯ ಬೇರೆ ಸ್ಥಾನದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವರ ಫೋಟೋ ಅಥವಾ ಮೂರ್ತಿಯನ್ನು ಇಡಬಹುದು, ಆದರೆ ದೇವರ ಕೋಣೆಯಲ್ಲಿ ಈ ಮೂವರ ಮೂರ್ತಿಗಳನ್ನು ಜೊತೆಯಾಗಿ ಇಡಬಾರದು. ಶಾಸ್ತ್ರಗಳ ಅನುಸಾರವಾಗಿ ದೇವರ ಕೋಣೆಯಲ್ಲಿ ಬ್ರಹ್ಮದೇವರ ಮೂರ್ತಿಯನ್ನು ಇಡೋದು ನಿಷೇಧಿಸಲಾಗಿದೆ. ಶಾಸ್ತ್ರಗಳ ಅನುಸಾರವಾಗಿ ಗಂಡ ಹೆಂಡತಿಯ ರೂಮ್ನಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿ ಅಥವಾ ಫೋಟೋ ಇಡೋದು ನಿಷೇಧಿಸಲಾಗಿದೆ. ಒಂದುವೇಳೆ ಯಾವುದಾದ್ರೂ ವ್ಯಕ್ತಿ ಅವಿವಾಹಿತರಾಗಿದ್ದರೆ ಆಂಜನೇಯ ಸ್ವಾಮಿಯ ಮೂರ್ತಿ ಅಥವಾ ಫೋಟೋ ಇಡಬಹುದು, ಆದರೆ ಮದುವೆಯಾದ ನಂತರ ಆಂಜನೇಯ ಸ್ವಾಮಿಯ ಮೂರ್ತಿ ಅಥವಾ ಫೋಟೋ ಇಡಬಾರದು. ಆಂಜನೇಯ ಸ್ವಾಮಿ ಬ್ರಹ್ಮಚಾರಿಯಾಗಿದ್ದಾರೆ, ಯಾವ ಸ್ಥಾನದಲ್ಲಿ ರಥಕ್ರಿಯೆ ಮಾಡಲಾಗುತ್ತದೆಯೋ ಆ ಸ್ಥಾನದಲ್ಲಿ ಅವರನ್ನು ಇಡಬಾರದು. ಗಂಡ ಹೆಂಡತಿಯರು ತಮ್ಮ ರೂಮ್ನಲ್ಲಿ ರಾಧಾಕೃಷ್ಣರ ಮೂರ್ತಿ ಅಥವಾ ಫೋಟೋಗಳನ್ನು ಇಡಬಹುದು. ವಾಸ್ತುವಿನ ಅನುಸಾರವಾಗಿ ದೇವರ ಕೋಣೆಯಲ್ಲಿ ಮೃತ ಹೊಂದಿದ ವ್ಯಕ್ತಿಗಳ ಫೋಟೋಗಳನ್ನು ಇಡಬಾರದು. ಮೃತ ಪೂರ್ವಜರು ಭಗವಂತನಾಗಿರೋದಿಲ್ಲ, ಪ್ರತಿದಿನ ಪೂಜೆ ಮಾಡೋದು ಅಶುಭ ಅಂತ ತಿಳಿಯಲಾಗಿದೆ. ಮೃತ ಪೂರ್ವಜರ ಪೂಜೆಯನ್ನು ಕೇವಲ ಪಿತೃಪಕ್ಷದಲ್ಲಿ ಮಾಡಬೇಕು. ದೇವರ ಕೋಣೆಯಲ್ಲಿ ಮೃತ ಪೂರ್ವಜರ ಫೋಟೋ ಇಟ್ಕೊಂಡು ಯಾವುದೇ ಸಾಧು ಸಂತರ ಫೋಟೋಗಳನ್ನು ಸಹ ಇಡಬಾರದು. ದೇವರ ಕೋಣೆಯ ಸ್ಥಾನ ಕೇವಲ ನಿಮ್ಮ ಆರಾಧ್ಯ ದೇವರದ್ದಾಗಿರುತ್ತೆ, ಕೇವಲ ಅವರಿಗೋಸ್ಕರ ಸರ್ವೋಚ್ಚ ಸ್ಥಾನವನ್ನು ಕೊಡಬೇಕು. ವಾಸ್ತುವಿನ ಅನುಸಾರವಾಗಿ ಯಾವತ್ತಿಗೂ ದೇವರ ಕೋಣೆಯಲ್ಲಿ ರಾಹುಕೇತು, ಶನಿದೇವರು, ಮಹಾಕಾಳಿ ಇತ್ಯಾದಿ ದೇವರ ಮೂರ್ತಿ ಅಥವಾ ಫೋಟೋಗಳನ್ನು ಇಡಬಾರದು. ಯಾಕಂದರೆ ಈ ಎಲ್ಲ ದೇವರು ಉಗ್ರ ದೇವರ ಶ್ರೇಣಿಯಲ್ಲಿ ಬರುತ್ತಾರೆ. ಇವರ ಪೂಜೆಯನ್ನು ತಂತ್ರ ಸಾಧನೆಯ ಮೂಲಕ ಮಾಡಲಾಗುತ್ತದೆ. ಇವರ ಪೂಜೆ ಮಾಡೋದು ಅತ್ಯಂತ ಕಠಿಣವಾಗಿರುತ್ತದೆ. ಇಲ್ಲಿ ಯಾವುದೇ ಸಾಧಾರಣವಾದ ವ್ಯಕ್ತಿಗಳು ಪೂರ್ಣ ರೂಪದಲ್ಲಿ ಇವರ ಪೂಜೆ ಮಾಡಲು ಸಾಧ್ಯವಾಗೋದಿಲ್ಲ. ಈ ದೇವತೆಗಳ ಪೂಜೆಯಲ್ಲಿ ಸ್ವಲ್ಪ ಆದರೂ ತಪ್ಪು ನಡೆದರೆ ಅಶುಭ ಫಲಗಳು ಸಿಗುತ್ತವೆ. ಹಾಗಾಗಿ ದೇವರ ಕೋಣೆಯಲ್ಲಿ ಇವರನ್ನು ಯಾವತ್ತಿಗೂ ಇಡಬಾರದು. ಆದರೆ ನೀವು ಮಾನಸ ಪೂಜೆಯನ್ನು ಮಾಡಬಹುದು, ಮನಸ್ಸಿನಲ್ಲಿಗೆ ಇವರ ಮಂತ್ರಗಳನ್ನು ಜಪ ಮಾಡಬಹುದು, ಜೊತೆಗೆ ಇವರನ್ನು ಒಲಿಸಿಕೊಳ್ಳಬಹುದು. ಇವುಗಳ ಜೊತೆಗೆ ನೀವು ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ನೀವು ದೇವರ ಕೋಣೆಯಲ್ಲಿ ಯಾವುದೇ ದೇವತೆಗಳ ಉಗ್ರ ಸ್ಥಿತಿಯಲ್ಲಿರುವಂಥ ಮೂರ್ತಿ ಅಥವಾ ಫೋಟೋವನ್ನು ಇಡಬಾರದು. ದೇವನ ದೇವತೆಗಳ ಮೂರ್ತಿ ಅಥವಾ ಫೋಟೋ ಪ್ರಸನ್ನ ಮುದ್ರೆಯಲ್ಲಿ ಆಶೀರ್ವಾದವನ್ನು ನೀಡುವಂಥ ಸ್ಥಿತಿಯಲ್ಲಿ ಇರಬೇಕು. ಯುದ್ಧವಾಡುವಂಥ ಮೂರ್ತಿಗಳನ್ನು ಫೋಟೋಗಳನ್ನು ದೇವರ ಕೋಣೆಯಲ್ಲಿ ಇಡಬಾರದು. ದೇವರ ಕೋಣೆಯನ್ನು ಪ್ರತಿದಿನ ಸ್ವಚ್ಛಗೊಳಿಸಬೇಕು. ಈ ಮೂಲಕ ದೇವರ ಕೋಣೆಯ ವಾತಾವರಣ ಪವಿತ್ರವಾಗಿ ಇರುತ್ತದೆ. ದೇವರ ಕೋಣೆಯನ್ನು ಯಾವತ್ತಿಗೂ ಗಲೀಜಾಗಿ ಇಡಬಾರದು. ಒಂದುವೇಳೆ ದೇವರ ಕೋಣೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿದ್ದರೆ ಇದರ ಪ್ರಭಾವ ಇಡೀ ಕುಟುಂಬದ ಮೇಲೆ ಬೀಳುತ್ತದೆ. ಒಂದುವೇಳೆ ನಿಮ್ಮ ಬಳಿ ಹೆಚ್ಚಿನ ಸಮಯ ಇಲ್ಲ ಅಂದರೆ ನೀವು ನಿಮ್ಮ ದೇವರ ಕೋಣೆಯಲ್ಲಿ ಒಂದೇ ಮೂರ್ತಿಯನ್ನು ಸ್ಥಾಪನೆ ಮಾಡಿ, ಅದು ನಿಮ್ಮ ಆರಾಧ್ಯ ದೇವ ಆಗಿರಬಹುದು, ಕುಲದೇವರು ಆಗಿರಲಿ. ತುಂಬ ದೇವರ ಮೂರ್ತಿ ಫೋಟೋಗಳನ್ನು ಇಟ್ಟು ಅವರ ಪೂಜೆಯನ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ದೇವರಿಗೆ ಅವಮಾನ ಮಾಡಿದಂತಾಗುತ್ತದೆ. ಈ ಮಾಹಿತಿ ಇಷ್ಟ ಆದರೆ ಜಯ ಶ್ರೀಕೃಷ್ಣ ಅಂತ ಕಾಮೆಂಟ್ ಹಾಕಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.